ಹಲೋ ಗೈಸ್ ಈ ಒಂದು ವಿಡಿನಲ್ಲಿ ಐದು ಸಾವಿರದಿಂದ ಐದು ಲಕ್ಷದವರೆಗೆ ಲೋನ್ ಕೊಡುವಂತ ಅಪ್ಲಿಕೇಶನ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಈ ಒಂದು ಅಪ್ಲಿಕೇಶನ್ ಇಂದ ನೀವು ಪರ್ಸನಲ್ ಲೋನ್ ನ ಇನ್ಸ್ಟೆಂಟ್ ಆಗಿ ವಿತಿ ಇನ್ ಟೂ ಮಿನಿಟ್ಸ್ ಅಲ್ಲೇ ತೊಗೊಂಬೋದು ಅಂಡ್ ಈ ಒಂದು ಅಪ್ಲಿಕೇಶನ್ ಇಂಡಿಯಾದ ಫಾಸ್ಟೆಸ್ಟ್ ಲೆಂಡಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ಅಂಡ್ ಆರ್ ಬಿ ಐ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆಪ್ ಆಗಿದೆ ಗೈಸ್ ವಿತ್ ಇನ್ ಟೂ ಮಿನಿಟ್ಸ್ ಅಲ್ಲೇ ನೀವು ಆಗಿ ಲೋನ್ ನಗೊಂಬುದು ಅಂಡ್ ಒನ್ ಕ್ಲಿಕ್ ಅಲ್ಲೇ ನೀವು ಪೇಮೆಂಟ್ಸ್ ಕೂಡ ಮಾಡ್ಕೊಂಬೋದಾಗಿದೆ ಆಗಿದೆ ಐಸ್ ಗಳಾಗಿ ನೀವು ಫ್ಲೆಕ್ಸಿಬಲ್ ಆಗಿ ಕನ್ವರ್ಟ್ ಕೂಡ ಮಾಡ್ಕೊಬಹುದು ಅಂಡ್ ಆಪ್ಷನ್ಸ್ ಕೂಡ ನಿಮಗೆ ಹಲವಾರು ಕೊಡ್ತಾ ಇದ್ದಾರೆ ಅಂಡ್ ಇಲ್ಲಿ ನಲ್ವತ್ ಮೂರಕ್ಕೂ ಹೆಚ್ಚು ಗಳಲ್ಲಿ ಅಕ್ರಾಸ್ ದ ಇಂಡಿಯಾ ಇದೆ ಅಂಡ್ ನಮ್ಮ ಬೆಂಗಳೂರಲ್ಲಿ ಕೂಡ ಸೊ ಹಲವರು ಕಡೆಗಳಲ್ಲಿ ಇದೆ ಯಾವ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲೋನ್ ಸಿಗುತ್ತೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ಕೊಡ್ತಾ ಇದೀನಿ ಈ ಒಂದು ಅಪ್ಲಿಕೇಶನ್ ಇಂದ ಐದು ಲಕ್ಷದವರೆಗೆ ಲೋನ್ ಸೊ ಐನೂರು ಸಿಟೀಸ್ ಗಳಲ್ಲಿ ಸದ್ಯಕ್ಕೆ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾಗಲಿ ಲೋನ್ ಕೊಡುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಕ್ಸೆಸ್ ಕೂಡ ಯಾವ ರೀತಿ ಅಪ್ಲೈ ಮಾಡ್ಕೊಬೇಕು ಅಪ್ಲಿಕೇಶನ್ ಯಾವ್ದು ಯಾವ ರೀತಿಯಾಗಿ ಲೋನ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಕೊಡ್ತಾ ಇದೀನಿ ಸ್ಕಿಪ್ ಮಾಡಿದಂಗೆ ಕೊನೆವರೆಗೂ ನೋಡಿ ಈ ಒಂದು ಬಿಡಾಗ ಲೈಕ್ ಮಾಡಿಲ್ಲ ಅಂತಂದ್ರೆ ಬೇಗ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ನೀವು ಹೊಸ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ಕ ಪ್ರೆಸ್ ಮಾಡಿ ಮೇಲೆ ಸೆಲೆಕ್ಟ್ ಮಾಡಿ ಇದ್ರಿಂದ ನೋಟಿಫಿಕೇಶನ್ ಮೊದಲಾಗಿ ಬರುತ್ತೆ ಸೊ ಮೊದಲಾಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಸ್ಟೋರ್ ಮೇಲೆ ಸೊ ಅಪ್ಲಿಕೇಶನ್ ನೋಡ್ತಾ ಇರಬಹುದು ಪೇಸನ್ಸ್ ಹೇಳ್ಬಿಟ್ಟು ಸೊ ಪೇಸನ್ಸ್ ಅಪ್ಲಿಕೇಶನ್ ಇಂತಾನೆ ನೀವು ಅಪ್ಲೈ ಮಾಡ್ಕೊಂಡಿರುತ್ತೆ ಲೋನ್ ಸೊ ಪರ್ಸನಲ್ ಲೋನ್ ಇನ್ಸ್ಟೆಂಟ್ ಆಗಿ ಪ್ರೊವೈಡ್ ಮಾಡುತ್ತೆ ಪೇಸನ್ಸ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಇದು ಬರ್ತಾ ಮೂರು ಪಾಯಿಂಟ್ ಏಳು ಸ್ಟಾರ್ ರೇಟಿಂಗ್ ಇದೆ ಒಂದು ಲಕ್ಷ ರೂಸ್ ಇದಾವೆ ಒಂದು ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದಾರೆ ಸೊ ಮೊದಲಾಗಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲೈ ಮಾಡಲಿಕ್ಕೆ ಕೇಳುತ್ತೆ ಸೊ ನೀವು ಅಪ್ಲೈ ಮಾಡ್ಕೊಬೇಕಾಗುತ್ತೆ ಮೊದಲಾಗಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಅನ್ನು ಕೇಳುತ್ತೆ ಡೀಟೇಲ್ಸ್ ಡೀಟೇಲ್ಸ್ಸನ್ನು ಕೊಡಿ ನಂತರ ಇಲ್ಲಿ ಪ್ರೊಫೆಷನಲ್ ಡೀಟೇಲ್ಸ್ ಕೇಳುತ್ತೆ ಪ್ರೊಫೆಷನಲ್ ಡೀಟೇಲ್ಸ್ ಕೊಡಿ ನಂತರ ಕೆ ಸಿ ಕಂಪ್ಲೀಟ್ ಮಾಡಲಿಕ್ಕೆ ಕೇಳುತ್ತೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನ ಕೊಟ್ಬಿಟ್ಟು ಇಲ್ಲಿ ನೀವು ಕೆ ವೈಸಿನ ಕಂಪ್ಲೀಟ್ ಮಾಡ್ಕೊಳ್ಳಿ ಅದಾದ ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ ನಂತರ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಬ್ಯಾಂಕ್ ಡೀಟಲ್ಸನ್ನು ಕೊಡಿ ಅಂಡ್ ಇಲ್ಲಿ ಸೇಟ್ಮೆಂಟನ್ನು ಅಪ್ಲೋಡ್ ಮಾಡಿಕೆ ಕೇಳುತ್ತೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮೂರು ತಿಂಗಳಿದು ಅದಾದ ನಂತರ ನೀವು ಇಲ್ಲಿ ಆಟೋ ಡೆಬಿಟನ್ನು ಸೆಟ್ ಅಪ್ ಮಾಡ್ಕೋಬೇಕು ಆಟೋ ಡೆಬಿಟ್ ಸೆಟ್ ಅಪ್ ಮಾಡ್ಕೊಂಡ ತಕ್ಷಣ ನಿಮಗೆ ಲೋನ್ ಆಗಿ ಡಿಸ್ಪೋಸ್ ಮಾಡಿ ಕೊಡ್ತಾರೆ ಸೊ ಇಲ್ಲಿ ರೆಪ್ರೆಸೆಂಟೇಟಿವ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸೊ ಎಕ್ಸಾಂಪಲ್ ಬಗ್ಗೆ ಮಾತಾಡಿದ್ರೆ ಒಂದು ಲಕ್ಷ ನೀವು ಲೋನ ತಗೊತೀರ ಅಂತಂದರೆ ಇಪ್ಪತ್ತ್ನಾಲ್ಕು ತಿಂಗಳವರೆಗೆ ಇಲ್ಲಿ ಟೆನ್ಯೂರ್ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಎ ಆರ್ ರೇಂಜ್ ಇಪ್ಪತ್ತ್ ಪರ್ಸೆಂಟ್ ಹಾಕಿದ್ದಾರೆ ಅಂದರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಆಗುತ್ತೆ ನಂತರ ಇಲ್ಲಿ ಮಂತ್ಲಿ ಇಂಟ್ರೆಸ್ಟ್ ರೇಟು ಇಲ್ಲಿ ಮೂರು ಪರ್ಸೆಂಟ್ ಆಗ್ತಾ ಇದ್ದಾರೆ ಸೊ ಇದು ಮಂತ್ಲಿ ಇರುತ್ತೆ ನಂತರ ಪ್ರೆಸಿಂಗ್ ಫೀ ಮೂರು ಸಾವಿರ ರೂಪಾಯಿ ಆಗ್ತಾ ಇದ್ದಾರೆ ನಂತರ ಇಂಟ್ರೆಸ್ಟ್ ಟೋಟಲ್ ಇಲ್ಲಿ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂದು ರೂಪಾಯಿ ಆಗಿದೆ ನಂತರ ಇಲ್ಲಿ ಇ ಎಮ್ ಐ ನೀವು ತಿಂಗಳ ಎಷ್ಟು ಕಟ್ಟಬೇಕು ಅಂತಂದರೆ ಇಲ್ಲಿ ಐದು ಸಾವಿರದ ಮುನ್ನೂರ ತೊಂಬತ್ತೊಂದು ರೂಪಾಯಿ ಕೊಡಬೇಕಾಗುತ್ತೆ ನಂತರ ಟೋಟಲ್ ನೀವು ಎಷ್ಟು ರಿಪೇಮೆಂಟ್ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಎರಡುನೂರ ತೊಂಬತ್ತೇಳು ರೂಪಾಯಿ ನೀವು ಇಲ್ಲಿ ರಿಪೇಮೆಂಟನ್ನು ಮಾಡ್ಕೊಬೇಕಾಗುತ್ತೆ ಸೊ ಇಪ್ಪತ್ನಾಲ್ಕು ತಿಂಗಳಿಗೆ ಇದು ಇಷ್ಟ ಆಗುತ್ತೆ ಸೊ ಓಕೆನಾ ಸೊ ಇಂಟ್ರೆಸ್ಟ್ ಎಲ್ಲ ಸೇರಿಬಿಟ್ಟು ನಂತರ ಇಲ್ಲಿ ಪರ್ಸನಲ್ ಲೋನ್ ಎಲಿಜಿಬಿಲಿಟಿ ಬಗ್ಗೆ ಕೊಟ್ಟಿದ್ರೆ ನೀವು ಇಂಡಿಯನ್ ಆಗಿರಬೇಕು ಆ್ಯಂಡ್ ನಿಮ್ಮ ಏಜ್ ಇಲ್ಲಿ ಇಪ್ಪತ್ತೊಂದು ವರ್ಷದಿಂದ ಅರವತ್ತು ವರ್ಷದ ಒಳಗಿರಬೇಕು ಆ್ಯಂಡ್ ನಿಮ್ಮ ಸಿಬಿಲ್ ಸ್ಕೋರ್ ಇಲ್ಲಿ ಐದುನೂರು ಪ್ಲಸ್ ಇರಬೇಕಾಗುತ್ತೆ ಇದಕ್ಕೆ ನಿಮ್ಮ ರಿಸ್ಕ್ ಪ್ರೊಫೈಲ್ ಕೂಡ ಇದು ಬೇಸ್ಡ್ ಆಗುತ್ತೆ ಸೊ ಇದು ಐನೂರು ಪ್ಲಸ್ ಇರಬೇಕಾಗುತ್ತೆ ಇಲ್ಲಿ ಮೂರು ತಿಂಗಳಿಂದ ಅರವತ್ತು ತಿಂಗಳವರೆಗೆ ಇಲ್ಲಿ ಇಎಂಐ ಐ ಕೂಡ ಕಸ್ಟಮೈಸ್ ಮಾಡ್ಲಿಕ್ಕೆ ನಂತರ ಇಂಟ್ರೆಸ್ಟ್ ಕೂಡ ಇಲ್ಲಿ ಕಾಲ್ಕುಲೇಟ್ ಮಾಡಿ ಹಾಕ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಆರು ಇ ಎಮ್ ಐಸ್ಗಳಾಗಿ ನೀವು ಪೇಮೆಂಟ್ ಮಾಡ್ಕೋಬೇಕು ಆರಿಂದ ನಾಲ್ಕು ಪರ್ಸೆಂಟ್ ಇಲ್ಲಿ ಇಲ್ಲಿ ಫೋರ್ ಕ್ಲೋಜರ್ ಚಾರ್ಜಸ್ ಕೂಡ ತೊಗೊತಾ ಇದ್ದರೆ ಪ್ಲಸ್ ಇದರಲ್ಲಿ ಜಿ ಎಸ್ ಟಿ ಕೂಡ ಇರುತ್ತೆ ನಂತರ ಲೇಟ್ ಪೇಮೆಂಟ್ ಚಾರ್ಜಸ್ ಕೂಡ ಇರುತ್ತೆ ನೀವೇನಾರು ಲೇಟ್ ಮಾಡ್ತೀರಾ ಡ್ಯೂ ಮಾಡ್ತೀರಾ ಅಂತಂದರೆ ಐದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಇಲ್ಲಿ ಆಗ್ತಾ ಇದ್ದಾರೆ ಸೊ ಐನೂರ ತೊಂಬತ್ತು ರೂಪಾಯಿ ಟೋಟಲ್ ಇಲ್ಲಿ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಟೆಪ್ಸ್ ಕೂಡ ಕೊಟ್ಟಿದರೆ ನೀವು ಸ್ಟೆಪ್ಸ್ ಕೂಡ ನೋಡ್ಕೋಬೋದು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲಿ ನೀವು ಎನ್ ಬಿ ಎಫ್ ಸಿ ಪಾರ್ಟ್ನರ್ಸ್ ಬಗ್ಗೆ ಮಾತಾಡೋದಾದರೆ ಆ್ಯಂಡ್ ಇಲ್ಲಿ ಪಿ ಯು ಫೈನಾನ್ಸ್ ಇದೆ ಕೆ ಸೊ ಸಿಸ ಫೈನಾನ್ಸ್ ಇದೆ ನಂತರ ಫುಲ್ಟರ್ನ್ ಇಂಡಿಯಾ ಇದೆ ನಂತರ ಇಲ್ಲಿ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಲಿಮಿಟೆಡ್ ಇದೆ ಓಕೆನಾ ಸೊ ಈ ಎಲ್ಲ ಕಂಪನಿಗಳು ಇಲ್ಲಿ ಸೇರ್ಕೊಂಬಿಟ್ಟು ಲೋನ ನಿಮಗೆ ಪ್ರೊವೈಡನ್ನು ಮಾಡ್ತಾ ಇದ್ದಾವೆ ಸೊ ಇಲ್ಲಿ ಇಷ್ಟಿರುತ್ತೆ ಸೊ ಐದು ಲಕ್ಷದವರೆಗೆ ಲೋನ್ ಇದು ಇನ್ಸ್ಟಂಟಾಗಿ ಪ್ರೊವೈಡ್ ಮಾಡ್ತಾ ಇದ್ದಾಗೆ ಸೊ ಬೆಸ್ಟ್ ಇದೆ ಅಪ್ಲಿಕೇಶನ್ ಸೊ ಪೇಸೆನ್ಸ್ ನಿಮ್ಮ ಲೊಕೇಶನಲ್ಲಿ ಸರ್ವಿಸಸ್ ಕೊಡ್ತಾ ಇತ್ತು ಅಂತಂದರೆ ನೀವು ಈಸಿಲಿ ಲೋನ ತೊಗೊಂಬೋದು ಆ್ಯಂಡ್ ಈಸಿ ಇ ಎಮ್ ಐಸ್ಗಳಾಗಿ ನೀವು ಕನ್ವರ್ಟ್ ಕೂಡ ಮಾಡ್ಕೋಬೋದು ಆ ಒಂದು ಲೋನ ತಗೊಂಡ್ಬಿಟ್ಟು ನೀವು ಓಕೆನಾ ಸೊ ಆರ್ ಬಿ ಐ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆಪ್ ಆಗಿದೆ ಜೆನ್ಯೂನ್ ಅಪ್ಲಿಕೇಶನ್ ಆಗಿದೆ ಆಗಸ್ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಈಜಿಲಿ ಅಪ್ಲೈ ಮಾಡ್ಕೋಬೋದು ಸೊ ಫಸ್ಟ್ ಲಿಂಕ್ ಇರುತ್ತೆ ಸೊ ಇದರಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂದರೆ ನಾನು ಆಲ್ರೆಡಿ ನಿಮಗೋಸ್ಕರ ಟ್ರೂ ಬ್ಯಾಲೆನ್ಸ್ ಬಗ್ಗೆ ವೀಡಿಯೋನ ಮಾಡಿದ್ದೀನಿ ಸೊ ಟ್ರೂ ಬ್ಯಾಲೆನ್ಸಲ್ಲಿ ಕೂಡ ನೀವು ಈಸಲಿ ಲೋನ ತಗೊಂಬೋದು ಟ್ರೂ ಬ್ಯಾಲೆನ್ಸ್ ಬಗ್ಗೆ ವೀಡಿಯೋನ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಐ ಬಟನ್ಲಿ ವೀಡಿಯೋ ಇರುತ್ತೆ ಫಸ್ಟ್ ವೀಡಿಯೋ ಇರುತ್ತೆ ಆ ಒಂದು ವೀಡಿಯೋನ ಕೂಡ ನೀವು ನೋಡ್ಕೋಬೋದು ನೋಡಿ ನೀವು ಈಸಿಲಿ ಅಪ್ಲೈ ಮಾಡ್ಕೋಬೋದು ಟ್ರೂ ಬ್ಯಾಲೆನ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲೋನ್ ಸಿಕ್ಕೆ ಸಿಗುತ್ತೆ ಓಕೆನಾ ಸೊ ಯಾ ಗೈಸ್ ಇದಾಗಿರುತ್ತೆ ಇದನ್ನ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಬಾಯ್